ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರುಪರಂಪರಾ. ಭಾರತೀ ಕರುಣಾಪಾತ್ರಂ, ಭಾರತೀ ಪದಭೂಷಣಂ, ಭಾರತೀ ಪದಮಾರೂಢಂ, ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೇದರಾಗಂ ವಿವೇಕಿನಂ ಒಂದೇ ವೇದಾಂತ ತತ್ಪಜ್ಞಂ ವಿದುಶೇಖರ ಭಾರತೀಂ. ಆದರಣೀಯ ಶಿಷ್ಯೋತ್ತಮರೇ, ಸನಾತನ ಧರ್ಮ ಅನುಯಾಯಿಗಳಿಗೆ ಕಷ್ಟ ಬಂದಿದ್ದಾಗ ಪರಮಾತ್ಮನು ಆದಿಶಂಕರರಾಗಿ ರೂಪ ತೆಳೆದು ನಮ್ಮೆಲ್ಲರಿಗೂ ಸನಾತನ ಪುನರುಜ್ಜೀವನ ಮಾಡಿ ಯಾವ ತರಹದಲ್ಲಿ ನಮ್ಮ ಜೀವನವನ್ನು ನಡೆಸಿದರೆ ಮುಕ್ತಿಯನ್ನು ಪಡೆಯಬಹುದು ಎಂದು ತೋರಿಸಿಕೊಟ್ಟರು. ತಾವು ಮಾಡಿದ ಕೆಲಸ ಸದಾಕಾಲ ನಡೆಯುತ್ತಲೇ ಇರಬೇಕು ಎಂಬ ಉದ್ದೇಶದಿಂದ ನಮ್ಮ ದೇಶದ ನಾಲ್ಕು ಭಾಗಗಳಲ್ಲಿ, ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪಿಸಿ ದಕ್ಷಿಣದಲ್ಲಿ ಶ್ರೀ ಶಾರದಾ ಪೀಠವನ್ನು ಶೃಂಗೇರಿಯಲ್ಲಿ ಸ್ಥಾಪಿಸಿ ಶ್ರೀ ಶಾರದಾ ಪೀಠದ ಪೀಠಾಧೀಶ್ವರರು ಅಂದಿನಿಂದ ಇಂದಿನವರೆಗೂ ಮತ್ತು ಮುಂದೆ ಸದಾಕಾಲ ಆದಿಶಂಕರರು ಹಾಕಿಕೊಟ್ಟ ದಾರಿಯಲ್ಲೇ ಸನಾತನ ಧರ್ಮ ಪ್ರಚಾರ ಮತ್ತು ಪ್ರಸಾರ ಕಾರ್ಯದಲ್ಲಿ ಯಾವಾಗಲೂ ನಿರತರಾಗಿದ್ದಾರೆ ಎಂಬುದು ತಮ್ಮೆಲ್ಲರಿಗೂ ತಿಳಿದ ವಿಷಯ. ಈಗ ನಾಲ್ಕೈದು ವರ್ಷಗಳಿಂದ ಶಂಕರರ ತತ್ವ ಪ್ರಚಾರ ಮತ್ತು ಪ್ರಸಾರ ಕಾರ್ಯದಲ್ಲಿ ಒಂದು ಹೊಸ ಹುಮ್ಮಸ್ಸನ್ನು ತುಂಬಬೇಕು ಎಂಬ ಕಾರಣದಿಂದ ನಾವು ಶಂಕರರ ಅಷ್ಟೋತ್ತರ ಶತ ನಾಮಾವಳಿಯ ಪಠನ ಕಾರ್ಯಕ್ರಮವನ್ನು ಹೊಮ್ಮಿಕೊಂಡ್ವಿ. ಅದಕ್ಕೆ ಸಿಕ್ಕಂತಹ ಒಂದು ಅದ್ಭುತ ಪ್ರಚಾರ ಮತ್ತು ಜನರ ಒಮ್ಮತದ ಭಾಗತ್ವ, ಸುಮಾರು 1 ಕೋಟಿ ನಾಮ ಜಪಗಳನ್ನು ಮಾಡಿ ಶಿಷ್ಯರು ಗುರುಗಳ ಪಾದಗಳಲ್ಲಿ ಸಮರ್ಪಿಸಿದ ಆ ದಿನ ನಮ್ಮೆಲ್ಲರಿಗೂ ಇನ್ನೂ ಕಣ್ಣ ಮುಂದೆ ಹಾಗೇ ಕಟ್ಟಿದಂತಿದೆ. ಅದಕ್ಕೆ ಮುಂದಿನ ಭಾಗವಾಗಿ ಶಾಂಕರ ತತ್ವ ಪ್ರಚಾರ ಕಾರ್ಯಕ್ರಮವನ್ನು ಶುರು ಮಾಡಬೇಕು ಅಂತ ಹೇಳಿ ಈಗ ಇದೇ ಬರುವ ವಿಜಯದಶಮಿಯಂದು ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಶಾಂಕರ ತತ್ವ ಪ್ರಚಾರ ಪ್ರಸಾರ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದು ಶೃಂಗೇರಿ ಶಾರದಾ ಪೀಠದಿಂದ ಪ್ರತಿ 2ನೇ ಶನಿವಾರ ಹಾಗೂ 4ನೇ ಶನಿವಾರ ಸಂಜೆ 6 ಗಂಟೆಯಿಂದ 6:30 ಗಂಟೆವರೆಗೂ ನಮ್ಮ ಜಾಲತಾಣದಲ್ಲಿ ಪ್ರಸಾರವಾಗುವ ಒಂದು ಕಾರ್ಯಕ್ರಮ. ಇದರಲ್ಲಿ ಪ್ರಥಮವಾಗಿ ಜಗದ್ಗುರು ಮಹಾಸನ್ನಿಧಾನಗಳವರ ಅನುಗ್ರಹ ಭಾಷಣ ಇರುತ್ತದೆ. ತದನಂತರ ಜಗದ್ಗುರು ಸನ್ನಿಧಾನಗಳವರ ಅನುಗ್ರಹ ಭಾಷಣ 2-3 ಕಾರ್ಯಕ್ರಮಗಳಲ್ಲಿ ಬರಲಿದೆ. ಅದಾದ ಮೇಲೆ ಹಲವಾರು ಪಂಡಿತರುಗಳು ಪ್ರತಿ 2ನೇ ಶನಿವಾರ ಹಾಗೂ 4ನೇ ಶನಿವಾರ ಸಂಜೆ 6 ಗಂಟೆಗೆ ಸರಿಯಾಗಿ 6:30 ಅರ್ಧ ಗಂಟೆಗಳ ಕಾಲ ತಾವು ಇದಕ್ಕಾಗಿ ಮುಡಿಪಿಟ್ಟು ಈ ಪ್ರಚಾರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಭಾಗಿಗಳಾಗಿ ಶಾಂಕರ ತತ್ವ ಪ್ರಚಾರ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಶಾಂಕರ ತತ್ವ ಪ್ರಚಾರ ಅಭಿಯಾನದ ಕಾರ್ಯಕ್ರಮವನ್ನು ನಮ್ಮ ಶೃಂಗೇರಿ ಶಾರದಾ ಪೀಠದ ಅಂತರ್ಜಾಲದಲ್ಲಿ ಪ್ರಸಾರವಾಗಲಿದೆ. ತಮಗೆ ಇದರ ವಿಶೇಷತೆಗಳನ್ನು ಹಾಗೂ ಹೇಗೆ ಇದನ್ನು ನೋಡಬಹುದು ಎಂಬ ಕ್ರಮವನ್ನು ಕೂಡ ನಾವು ಇಷ್ಟರಲ್ಲೇ ತಿಳಿಯಪಡಿಸಲಿದ್ದೇವೆ. ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ತಾವು ಎಲ್ಲಿದ್ದೀರೋ ಅಲ್ಲಿಂದಲೇ ಪಾಲ್ಗೊಳ್ಳಬೇಕು ಮತ್ತು ಜಗದ್ಗುರುಗಳ ವಾಣಿಯನ್ನು ಕೇಳಿ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಕೇಳಿಕೊಳ್ಳುತ್ತೇನೆ.